ಆರಿದ್ರಾಮಳೆಯ ಅಬ್ಬರದಿಂದಾಗಿ ರಾಜ್ಯದಲ್ಲೇ ಮೊದಲು ಭರ್ತಿಯಾಗಿರುವ ಜಲಾಶಯ ಎಂಬ ಖ್ಯಾತಿ ಪಡೆದಿರುವ ಎಚ್ಡಿಕೋಟೆ ತಾಲೂಕಿನ ಕಬಿನಿ ಜಲಾಶಯ ಮೈದುಂಬುತ್ತಿದೆ. ಕೇರಳ, ವಯನಾಡು ಸೇರಿದಂತೆ ಕೋಟೆ ಭಾಗದಲ್ಲಿ ನಿರಂತರ ಮಳೆಯಾಗಿರುವುದರಿಂದ ಜಲಾಶಯದ ಒಳಹರಿವು ಹಾಗೂ ಹೊರಹರಿವಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಕಳೆದ ಕೆಲವು ತಿಂಗಳುಗಳಿಂದ ಬಿರು ಬೇಸಿಗೆಗೆ ಕಂಗೆಟ್ಟಿದ್ದ ಜನತೆ ಹಾಗೂ ರೈತರಲ್ಲಿ ಇದೀಗ ಹರ್ಷ ಮನೆ ಮಾಡಿದೆ. 84 ಅಡಿ ಸಾಮರ್ಥ್ಯ ಹೊಂದಿರುವ ಜಲಾಶಯ ಇಂದು 72.5 ಅಡಿಗಳಷ್ಟು ಭರ್ತಿಯಾಗಿ 19,000 ಒಳಹರಿವಿನೊಂದಿಗೆ 1,000 ಹೊರಹರಿವು ಹೊಂದಿದೆ. ಕಳೆದ ಮೊನ್ನೆ ಹಾಗೂ ನಿನ್ನೆ ನಿರಂತರವಾಗಿ ಮಳೆಯಾಗಿದ್ದರಿಂದ ಕೇವಲ 2 ದಿನಗಳಲ್ಲಿ ಸುಮಾರು 16,000 ಕ್ಯೂಸೆಕ್ಸ್ಗೂ ಹೆಚ್ಚು ಒಳಹರಿವು ಸಂಗ್ರಹವಾಗಿದೆ. ಮುಂದಿನ 4 ದಿನಗಳ ಕಾಲ ಮಳೆಯಾಗಲಿದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದ್ದು, ನಿರಂತರವಾಗಿ ಮಳೆ ಬಂದರೆ ಮುಂದಿನ ಜುಲೈ ಮೊದಲ ವಾರದಲ್ಲಿ ಜಲಾಶಯ ಬಹುತೇಕ ಭರ್ತಿಯಾಗುವ ಸಾಧ್ಯತೆ ಇದೆ.